ಹಾಗಾದ್ರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಕೊನೆಯಲ್ಲಿ ಈ ಕೊರೋನಾ ತಿಥಿ ಫಿಕ್ಸ್ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್. ಓಕೆ, ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಕೊರೋನಾ ರಕ್ಕಸನ ತಿಥಿ ಫಿಕ್ಸ್, ಆದರೆ ಮುಂದಿನ 60 ದಿನದ ಪರಿಸ್ಥಿತಿ, ಅಂದರೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ತಿಂಗಳಿನ 60 ದಿನದ ಪರಿಸ್ಥಿತಿ ಹೇಗಿರುತ್ತೆ, ರಾಜ್ಯದ ಪಾಲಿಗೆ ಈ 60 ದಿನ ರಣಭೀಕರ ಅಂತ ಅನ್ಕೋಬೇಕಾ, ಅಥವಾ ಪರವಾಗಿಲ್ಲಪ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ಕೋಬೇಕಾ, ಅಥವಾ ಕರುನಾಡಲ್ಲಿ ನರಕವನ್ನು ಸೃಷ್ಟಿಸಲಿದ್ದಾನ ಈ ರಾಕ್ಷಸಿ ಸ್ವರೂಪಿ? ಕೊರೋನಾ ರೌದ್ರತೆಯ ಬಗ್ಗೆ ತಜ್ಞರು ಏನು ಹೇಳ್ತಾರೆ? ನಿಮ್ಮ ಪಬ್ಲಿಕ್ ಟಿವಿಯಿಂದ ಆ ಕುರಿತಂತೆ ಬಿಗ್ ಎಕ್ಸ್ಪೋಸ್. ಮೊದಲಿಗೆ ನಾವು ಬೆಂಗಳೂರು ವಿಚಾರವನ್ನು ನೋಡೋಣ. ಮುಂದಿನ 60 ದಿನ ಬೆಂಗಳೂರಿಗೆ ಹೇಗಿರಲಿದೆ ಅನ್ನುವಂತಹ ಒಂದು ಸಹಜವಾದ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಹಾಗಾದರೆ ಮುಂದಿನ 60 ದಿನ ಬೆಂಗಳೂರಿನ ಗತಿ ಏನು? ಸ್ವಲ್ಪ ಉಸಿರಾಡಬಹುದಾ ಅಥವಾ ನರಕನ? ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 3,500 ಕೇಸ್ ಬರಬಹುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಈ 60 ದಿನಗಳು ತುಂಬ ಕಠಿಣಕರವಾದಂತಹ ದಿನಗಳು. ದಿನವೊಂದಕ್ಕೆ 3,500 ಕೇಸ್ಗಳು ಬರಬಹುದು. ಇನ್ನು ಸ್ಲಮ್ಗಳಲ್ಲಿ ಸೋಂಕಿನ ಮಹಾಸ್ಫೋಟ ಆಗಬಹುದು. ಸ್ಲಮ್ಗಳಲ್ಲಿ ಸೋಂಕಿನ ಮಹಾಸ್ಫೋಟ ಆಗಬಹುದು. ಇನ್ನೂ ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟಿಗೆ ಸ್ಲಮ್ಗಳಲ್ಲಿ ಈ ಸೋಂಕು ಹರಡಿಲ್ಲ ಪುಣ್ಯಕ್ಕೆ, ಆದರೆ ಮುಂದಿನ 60 ದಿನಗಳಲ್ಲಿ ಆಗಬಹುದು. ರೋಗಿಗಳಿಗೆ ಬೆಡ್ ಮತ್ತು ಟ್ರೀಟ್ಮೆಂಟ್ ಸಿಗೋದು ತುಂಬ ಕಷ್ಟವಾಗಬಹುದು. ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ದು ಇದು ನರಕವನ್ನು ಸೃಷ್ಟಿ ಮಾಡುತ್ತೆ ಅಂತ. ನರಕವನ್ನು ಸೃಷ್ಟಿ ಮಾಡುತ್ತೆ. ರೋಗಿಗಳಿಗೆ ಈಗಾಗಲೇ ಬೆಡ್ ಸಿಗ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ. ಮುಂದಿನ ದಿನಗಳಲ್ಲಿ ರೋಗಿಗಳಿಗೆ ಬೆಡ್ ಮತ್ತು ಟ್ರೀಟ್ಮೆಂಟ್ ಎರಡೂ ಕೂಡ ಸಿಗೋದು ಕಷ್ಟ ಆಗ್ಬೋದು. ನಾಲ್ಕನೇದು, ಕೊರೋನೇತರ ರೋಗಿಗಳು ಕೂಡ ಚಿಕಿತ್ಸೆ ಮತ್ತಷ್ಟು ಕಷ್ಟ ಆಗುತ್ತೆ. ಅಂದರೆ ನಾನ್ ಕೋವಿಡ್ ಪೇಷೆಂಟ್ಗಳಿಗೂ ಕೂಡ ಟ್ರೀಟ್ಮೆಂಟ್ ಸಿಗಲ್ಲ. ಅದನ್ನು ಕೂಡ ಈಗಾಗಲೇ ಮಾಡಿ ನಾವು ತೋರಿಸಿದ್ದೀವಿ. ಯಾರಿಗೋ ಡಯಾಲಿಸಿಸ್ ಆಗಬೇಕಾಗಿತ್ತು, ಆದರೆ ಅವ್ರನ್ನ ಡಯಾಲಿಸಿಸ್ ಮಾಡಿಸೋದಕ್ಕೆ ಸೇರಿಸ್ಕೋತಾ ಇಲ್ಲ. ಕಿಡ್ನಿ ಸ್ಟೋನ್ ಆಗಿದೆ. ಮೊನ್ನೆ ಸುಧಾರಾಣಿ ಅವರದೊಂದು, ಅವರ ಅಣ್ಣನ ಮಗನೊಂದು ಇನ್ಸಿಡೆಂಟ್ ಆಯಿತು. ಈ ಥರದ ಘಟನೆಗಳು ಹೆಚ್ಚೆಚ್ಚು ಆಗಬಹುದು. ಕೊರೋನಾ ರೋಗಿಗಳ ಚಿಕಿತ್ಸೆ ಸಿಗದೇ ಇರಬಹುದು. ಕೊರೋನಾ ಮರಣ ಪ್ರಮಾಣ ಇಳಿಸದೇ ಇದ್ದರೆ ಮಹಾ ಅಪಾಯ. ಇದ್ರ ಬಗ್ಗೆ ಈಗ ಸರ್ಕಾರ ಮತ್ತು BBMP ಚಿಂತನೆ ನಡೆಸಬೇಕು. ಕೊರೋನಾ ನಂಬರ್ಗಳು ಬರಲಿ ಪರವಾಗಿಲ್ಲ, 2,000 ಬರ್ತಾ ಇದೆ, 2.5 ಆಗಲಿ, 3 ಆಗಲಿ, 3.5 ಆಗಲಿ, ಆದರೆ ಬಂದಿರೋರನ್ನ ನಾವು ಬದುಕು ಉಳಿಸ್ಕೋಬೇಕು, ಸಾವನ್ನು ತಪ್ಪಿಸ್ಬೇಕು. ಬೆಂಗಳೂರು ಒಂದರಲ್ಲಿಯೇ ಲಕ್ಷ ಕೇಸ್ ಹೆಚ್ಚಳವಾಗುವ ಸಾಧ್ಯತೆ ಸಹಜ ಅಲ್ವಾ? ಈಗ ದಿನವೊಂದಕ್ಕೆ 3,500 ಅಂತಂದರೆ 10 ದಿನಕ್ಕೆ 35,000, ಒಂದು ತಿಂಗಳಿಗೆ 1,00,000 ಆಗೇ ಹೋಗುತ್ತೆ. ಒಂದು ತಿಂಗಳು ಆಗಸ್ಟ್ಗೆ ಆಗಸ್ಟ್ ಒಂದು ತಿಂಗಳಲ್ಲೇ 1,00,000 ಮೇಲೆ ಆಗ್ಬೋದು. ಸೊ ಇವೆಲ್ಲವೂ ಕೂಡ ಮುಂದಿನ 60 ದಿನ ಬೆಂಗಳೂರಿಗೆ ಏನಾಗ್ಬೋದು ಅಂತಕ್ಕಂಥ ಲೆಕ್ಕಾಚಾರ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋಣ. ನಾವು ಯಾವಾಗಲೂ ಕೂಡ ಕರೋನಾವನ್ನು ಎರಡು ದಿಕ್ಕುಗಳಲ್ಲಿ ನೋಡ್ತಾ ಇರ್ತೀವಿ, ಒಂದು ಬೆಂಗಳೂರಿನ ದೃಷ್ಟಿ, ಮತ್ತೊಂದು ರಾಜ್ಯದ ದೃಷ್ಟಿ. ಬೆಂಗಳೂರಿಗೆ ಮುಂದಿನ 60 ದಿನ ಹೇಗೆ ಅಂತ ನಾನು ಹೇಳಿದೆ. ರಾಜ್ಯಕ್ಕೆ ಏನಾಗುತ್ತೆ ಹಾಗಾದರೆ? ರಾಜ್ಯದ ಪರಿಸ್ಥಿತಿ ಸುಧಾರಿಸುತ್ತಾ ಸುಧಾರಿಸೋದಿಲ್ವಾ ನೋಡ್ತಾ ಹೋಗೋಣ ಒಂದೊಂದಾಗಿ. ರಾಜ್ಯಕ್ಕೆ ಕರೋನಾ ಮುಂದಿನ 60 ದಿನಗಳು ಹೇಗಿರುತ್ತೆ? ಬೆಂಗಳೂರಿನಂತೆ ರಾಜ್ಯದ 6-7 ಜಿಲ್ಲೆಗಳಲ್ಲಿ ಹೆಮ್ಮಾರಿ ಸ್ಫೋಟವಾಗೋದು ಪಕ್ಕ. ಬೆಂಗಳೂರಿನಂತೆ ರಾಜ್ಯದ 6-7 ಜಿಲ್ಲೆಗಳಲ್ಲಿ ಹೆಮ್ಮಾರಿ ಸ್ಫೋಟ ಆಗ್ಬೋದು. ಅದರ ಹಿಂಟ್ ಇವಾಗ ಸಿಗ್ತಾ ಇದೆ. ಉದಾಹರಣೆಗೆ ಬಳ್ಳಾರಿ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ ಮುಂತಾದ ಜಿಲ್ಲೆಗಳು, ಮೈಸೂರು, ಚಿಕ್ಕಬಳ್ಳಾಪುರ. ಬೆಂಗಳೂರಿನಿಂದ ವಲಸೆ ಕಡಿಮೆ ಆಗದಿದ್ದರೆ ಹಳ್ಳಿಗಳಲ್ಲಿ ಊಹಿಸಲಾಗದ ಆಪತ್ತು. ಬೆಂಗಳೂರಿನಂತೆ ರಾಜ್ಯದ 6-7 ಜಿಲ್ಲೆಗಳಲ್ಲಿ ಹೆಮ್ಮಾರಿ ಸ್ಫೋಟ ಆಗುತ್ತೆ. ಬೆಂಗಳೂರಿನಿಂದ ವಲಸೆ ಕಡಿಮೆ ಆಗದಿದ್ದರೆ ಹಳ್ಳಿಗಳಲ್ಲಿ ಊಹಿಸಲಾಗದಂತಹ ಆಪತ್ತಿದೆ. ಜಿಲ್ಲೆಗಳಿಂದ ಜಿಲ್ಲೆಗಳಿಗೆ ಬೆಂಗಳೂರಿನಿಂದ ಜನಸಂಚಾರ ಮತ್ತು ನಿಯಂತ್ರಣ ಕಷ್ಟ ಇದು ತುಂಬ. ಇವೆಲ್ಲ ಕಷ್ಟ ಸಾಧ್ಯವಾಗುತ್ತೆ. ವೈದ್ಯಕೀಯ ಸವಲತ್ತುಗಳ ಕೊರತೆ ಏರ್ಪಡಬಹುದು. ಬೆಂಗಳೂರಲ್ಲಾದಂಗೆ ವೈದ್ಯಕೀಯ ಸವಲತ್ತುಗಳ ಕೊರತೆ ಏರ್ಪಡಬಹುದು, ಉಂಟಾಗಬಹುದು. ಔಷಧ ಕೊರತೆ, ಆಸ್ಪತ್ರೆಗಳು ಫುಲ್ ಆಗ್ಬೋದು. ಈಗಾಗಲೇ ಆಗಿದೆ. ಆಸ್ಪತ್ರೆಗಳು ಫುಲ್ ಆಗಬಹುದು ಏನು, ಆಗೋಗಿದೆ ಈಗಾಗಲೇ ಆಲ್ರೆಡಿ. ಅದೇ ಇವಾಗ ತಲೆನೋವಾಗಿರ್ತಕ್ಕಂಥದ್ದು. ಓಕೆ, ಡಾಕ್ಟರ್ CN ಮಂಜುನಾಥ್, ನಿರ್ದೇಶಕರು ಜಯದೇವ ಆಸ್ಪತ್ರೆ, ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅವರು, ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಬೇರೆ ಬೇರೆ ದೇಶದ ನಾವು ಅಂಕಿಅಂಶಗಳನ್ನು, ಮಾಹಿತಿಗಳನ್ನು ನೋಡಿದಂಥ ಹಿನ್ನೆಲೆಯಲ್ಲಿ ಬಹುಶಃ ನಾವು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಇದು ಕಡಿಮೆ ಆಗ್ಬೋದು ಅಂತ ಒಂದು ಅಂಶನ ನಾವು ನಿಮ್ಮ ಮುಂದೆ ಹೇಳ್ಬೋದು.
ಎರಡನೇ ಅಲೆ ಬೇರೆ ಇದೆ ಇದಕ್ಕೆ, ಅದು ಯಾವಾಗ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದೇನಾದ್ರು ನವಂಬರ್ಗಾಗುತ್ತಾ ಅಥವಾ ಅಕ್ಟೋಬರ್ ಎಂಡ್ಗಾಗುತ್ತಾ ಗೊತ್ತಿಲ್ಲ. ಸೊ ಡೆಫಿನೆಟ್ಟಾಗಿ ಈಗ ನಮ್ಮ ರಾಜ್ಯದಲ್ಲಿ ಈಗ ನಾವು ಪೀಕಿಂಗ್ ಹೋಗ್ತಾ ಇದ್ದೀವಿ. ಸೊ ಯಾಕೆಂದರೆ ಡೆಲ್ಲಿನಲ್ಲಿ ಮಹಾರಾಷ್ಟ್ರದಲ್ಲಿ ಮೇನಲ್ಲೇ ಪೀಕಿಂಗ್ ಆಯಿತು, ಈಗ ಅಲ್ಲಿ ಕಡಿಮೆ ಆಗ್ತಾ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಪೀಕಿಂಗ್ ಆಗ್ತಾ ಇರೋದ್ರಿಂದ ಬಹುಶಃ ಇನ್ನೂ 2 ತಿಂಗಳು ಇದರ ಹಾವಳಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಸ್ವಲ್ಪ ಇರುತ್ತೆ, ಇದು 0 ಕೇಸಸ್ ಆಗೋದೇ ಇಲ್ಲ. 0 ಕೇಸಸ್ ಆಗಬೇಕು ಆದರೆ ನಾವು ಮುಂದಿನ ವರ್ಷಕ್ಕೆ ನೋಡಬೇಕು. ಬಟ್ ಈ ಇಂಟೆನ್ಸಿಟಿ ಈಗೇನಿದೆ, ಸೊ ಇದು ಬಹುಶಃ ಸೆಪ್ಟೆಂಬರ್ ಎಂಡ್ ತನಕ ಇದು ಮುಂದುವರಿಯುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರ ಜನರು ಹೊರಗಡೆ ಬರಬೇಕು ಅಥವಾ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಬೇಕು. ಸೊ ಇದೇನಾಯಿತು, ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಎಷ್ಟು ಲಕ್ಷಾಂತರ ಜನ ಬೆಂಗಳೂರಿಂದ ಹೊರಗಡೆ ಹೋದರು, ದೆನ್ ಅನ್ಲಾಕ್ ಆದಾಗ ತಿರ್ಗಾ ಒಳಗಡೆಗೆ ಬಂದರು. ಹೊರಗಡೆ ಇಲ್ಲಿಂದ ಅಲ್ಲಿಗೆ ಹೋಗೋದು, ಆ ಜಿಲ್ಲೆಯಿಂದ ಈ ಜಿಲ್ಲೆಗೆ ಹೋಗೋದು, ಬೆಂಗಳೂರಿಂದ ಅವರವರ ಊರುಗಳಿಗೆ ಹೋಗೋದು. ಆಮೇಲೆ ಈಗ ಮೊನ್ನೆ ಕೂಡ ಒಂದು ಶಾರ್ಟ್ ಲಾಕ್ಡೌನ್ ಇತ್ತು, ಆವಾಗ ಹೋಗಿ ತಿರ್ಗಾ ವಾಪಸ್ ಬಂದರು. ಹೀಗೆ ರಿಪೀಟೆಡಾಗಿ ವಲಸೆ ಹೋಗೋದ್ರಿಂದ ಬೆಂಗಳೂರಿಂದ ಹೊರಗಡೆಗೆ, ಹೊರಗಡೆಯಿಂದ ಒಳಗಡೆಗೆ, ಈ ರೀತಿ ಬರ್ತಾ ಇದ್ದರೆ ಸೋಂಕು ಹರಡ್ತಾ ಹೋಗುತ್ತೆ. ಸೊ ಇದನ್ನು ನಿಲ್ಲಿಸಬೇಕಾಗುತ್ತೆ. ಟೆಸ್ಟಿಂಗು ಇಂಪ್ರೂವ್ ಆಗಿದೆ ಇವಾಗ. ಮೊದಲು ಪ್ರತಿದಿನ ನಾವು 15,000 ಟೆಸ್ಟ್ ಮಾಡ್ತಾಯಿದ್ವಿ, ಇವತ್ತು 30,000-35,000 ಟೆಸ್ಟ್ ಆಗ್ತಾಯಿದೆ. ಸೊ ಈ ಟೆಸ್ಟ್ ಆಗೋದ್ರಿಂದ ಹೆಚ್ಚು ಹೆಚ್ಚು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇವಾಗ ನೋಡಿ 105,000 ಆ ರೇಂಜ್ಗೆ ಹೋಗಿದೆ. ಸೊ ಬಹುಶಃ ಇದೇ ರೇಟಲ್ಲಿ ಹೋದರೆ ನಿಮಗೆ ಆಗಸ್ಟು ಎಂಡ್ಗೆ ಎಷ್ಟಾಗ್ಬೋದು, ದಿನ ಆಲ್ಮೋಸ್ಟು 2 ಲ್ಯಾಕ್ಸ್ ಆಗ್ಬೋದು. ಒಂದೇ ತಿಂಗಳಲ್ಲಿ 2 ಲ್ಯಾಕ್ಸ್ ಆಗ್ಬೋದು. ಹೌದು, ಓವರ್ ಆಲ್ ಸ್ಟೇಟ್ ಆಗ್ಬೋದು.